ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮೀಸಲಾತಿ ಸಂರಕ್ಷಣಾ ವೇದಿಕೆ ಬಸವನ ಬಾಗೇವಾಡಿ ವತಿಯಿಂದ ನಗರದಲ್ಲಿ ಬೃಹತ್ ರ್ಯಾಲಿಯನ್ನು ಏರ್ಪಡಿಸಿದರು. ರ್ಯಾಲಿಯು ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿಗೆ ತಲುಪಿತು. ಹೋರಾಟಗಾರರು ಬಿಜೆಪಿ ಸರ್ಕಾರ ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕವಾಗಿರುವ ನ್ಯಾಯಮೂರ್ತಿ ಶ್ರೀ ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಜಾರಿ ಮಾಡಲು ಶಿಫಾರಸು ಮಾಡಿದೆ ಎಂದು ಖಂಡಿಸಿ ಬೃಹತ್ ರ್ಯಾಲಿಯ ಮೂಲಕ ತಹಸೀಲ್ದಾರರಾದ ದುಂಡಪ್ಪ ಕೋಮಾರ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮೀಸಲಾತಿ ಸಂರಕ್ಷಣಾ ವೇದಿಕೆ ಬಸವನ ಬಾಗೇವಾಡಿ ಅಧ್ಯಕ್ಷರಾದ ಬಸವರಾಜ್ ಚೌಹಾಣ್, ಸಂಚಾಲಕರಾದ ರವಿ ರಾಠೋಡ್, ಸಮಾಜದ ಹಿರಿಯರಾದ ನೀಲು ನಾಯಕ್, ಮಲ್ಲು ನಾಯಕ್, ಸುರೇಶ್ ಚೌಹಾಣ್ ಮುಂತಾದ ಸಮಾಜದ ಹಿರಿಯ ಮುಖಂಡರು ರ್ಯಾಲಿಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ನೂರಾರು ಜನ ಭಾಗವಹಿಸಿದ್ರು. ಸದಾಶಿವ ಮೇಲಿನ ಮನೆ, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಬೆಟ್ಟಕ್ಕೂ ನರ ಕಟ್ಟಿತ್ತು, ಎಸ್ಸಿ ಮಾಯಾಮಲು ತಿಳಿತು, ಏನಾಯ್ತು, ಎಮ್ ಎಲ್ ಎ ಕೆ ಮಾಲತ್ತು, ವಿಂಗಡಿಸಣೆ ದಾಖಲಿಸಿದ್ದು ಇರುತ್ತದೆ. ಕೂಡಲೇ ಈ ಪ್ರಕರಣವನ್ನು ಹಿಂಪಡೆಯಿಟ್ಟು ಮತ್ತು ಸಮಾಜದ ಮುಖಂಡರನ್ನು ಬಂಧಿಸಿದ್ದು ಕೂಡಲೇ ಅವರನ್ನು ಯಾವುದೇ ಷರತ್ತು ಇಲ್ಲದೆ ಬಿಡುಗಡೆಗೊಳಿಸಬೇಕು. ಒಂದು ವೇಳೆ ಬಿಡುಗಡೆಗೊಳಿಸದಿದ್ದರೆ ರಾಜ್ಯಾದ್ಯಂತ ಬಂಜಾರ ಸಮಾಜದ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದು. ಕರ್ನಾಟಕ ರಾಜ್ಯದ ಬಂಜಾರ ಭೋಗಿ, ಕೊರಮ, ಕೊರಚೆ ಹಾಗೂ ಇತರ 99 ಜಾತಿಗಳು ಅತ್ಯಂತವಾಗಿ ಹಿಂದುಳಿದೆಂದು, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿಂದುಳಿದಿರುತ್ತದೆ ಮತ್ತು ನಮ್ಮ ಬಂಜಾರ ಸಮಾಜ ಅಂತಾರಾಜ್ಯಗಳಿಗೆ ತುಂಬಿನ ಚೀಲವನ್ನು ತುಂಬಿಸಿಕೊಳ್ಳುವ ಸಲುವಾಗಿ ಉಳಿ ಹೋಗುವುದು, ಕೂಲಿ ಕೆಲಸ ಮಾಡುವುದು, ಕೃಷಿ ಭೂಮಿ ಇಲ್ಲದಿರುವುದು, ಮೇಲ್ನೋಟಕ್ಕೂ ತಂದೆ ಎದುರು ಸಾಧ್ಯತೆಯಾಗಿದೆ. ಕಾರಣ ಬೃಹತ್ ರಾಜ್ಯ ಬಿಜೆಪಿ ಸರ್ಕಾರ ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಮೂರ್ತಿ ಶ್ರೀ ಸದಾಶಿವ ಅವರನ್ನು ಕೇಂದ್ರ ಸರ್ಕಾರಕ್ಕೆ ಜಾರಿ ಮಾಡಲು ಶಿಫಾರಸು ಮಾಡಲು ತಕ್ಷಣ ಖಂಡಿಸಿ ಅದನ್ನು ಹಿಂಪಡೆಯಬೇಕೆಂದು ಅಖಂಡ ಬಸವನ ಬಾಗೇವಾಡಿ ತಾಲೂಕಿನ ಬಂಜಾರ ಭೋಗಿ ಭಜಂತ್ರಿ ಕೊರಮ ಕೊರಚೆ ಆಗಿದ್ದರೆ 99 ಜಾತಿಗಳ ಮಂತ್ರದ ಮನವಿಯಾಗಿರುತ್ತದೆ. ಸದಾಶಿವ ಆಯೋಗ ಅನ್ನೋದು ಅಸಂವಿಧಾನಿಕ ಮತ್ತು ಅವೈಜ್ಞಾನಿಕ. ಇಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಯಾವುದೇ ನಿಜವಾದ ಸತ್ಯಾಂಶ ಸತ್ಯಾನುಸತ್ಯ ಅಂಶಗಳನ್ನು ಇಟ್ಟುಕೊಂಡು ಇದನ್ನು ಮಾಡಿದ್ದಲ್ಲ. ಸುಮ್ಮನೆ ಸದಾಶಿವ ಆಯೋಗ ಅಂತ ಏನು ಸ್ಕೀಮ್ ಟೈಪ್ ಬಿಟ್ಟರು. ಆ ಸ್ಕೀಮನ್ನು ಯಥಾವತ್ತಾಗಿ ತಮ್ಮನ್ನ ಬಂದಂತೆ ಇದನ್ನು ಬರ್ಕೊಂಡು ತಮ್ಮದೇ ಅಂತ ಹಾಳಿ ತಮ್ಮದೇ ಪೆನ್ ಅಲ್ಲಿ ಬರೆದಂತ ಇದು ಉಪಯೋಗ ಇದು. ಹಾಗಾಗಿ ಇದು ಯಾವುದು ಯಾರಿಗೂ ಇದು ಒಂದು ಸಮೀಕ್ಷೆ ಇದೆ ಅಂತಂದ್ರೆ ಸಾಕಷ್ಟು ಜನರಿಗೆ ಇದ್ರ ಮಾಹಿತಿ ಬೇಕಾಗತ್ತೆ. ಈ ಕೆಲವೊಂದು ಜನರಿಗೆ ಅನುಭವಗಳನ್ನ ಹೇಳಕ್ಕಾಗತ್ತೆ, ಕೆಲವರಿಗೆ ಹೇಳಕ್ ಆಗ್ತಿರ್ಲಿಲ್ಲ. ಅದು ಅನುಭವ ಇತ್ತು, ಅದ್ರ ಮಾಹಿತಿ ಇತ್ತು ಅಪ್ಪ ಅಂದ್ರೆ ಯಾರು ನೀಟ್ ಆಗಿ ಕರೆಕ್ಟ್ ಆಗಿ ಹೇಳ್ತಾರೋ ಅವ್ರಿಗೆ ನಾವು ಮಿಲ್ಸಿ ಅದ ವರದಿಯನ್ನ ಇನ್ನೂ ಹೆಚ್ಚಿನ ಪರಿಪಕ್ವತೆ ಮಾಡಲೇ ಸಹಾಯ ಆಗ್ತಿತ್ತು. ಆದ್ರೆ ಇದು ಆತರ ಆಗಿಲ್ಲ. ಇದು ಜಾತಿ ಜಾತಿಗಳ ಮಧ್ಯೆ ಹತ್ತುವಂತ ಒಂದು ಮಹಾ ಒಂದು ಅದು ಒಂದು ಇದು ಆಗಿದೆ, ಅಸ್ತ್ರವಾಗಿದೆ. ಈ ಅಸ್ತ್ರಗಳನ್ನ ಸರ್ಕಾರ ಪ್ರಯೋಗಿಸಿದೆ. ಈ ಪ್ರಯೋಗಿಸಿದ್ರಲ್ಲಿ ಇದರ ಪರಿಣಾಮ ಏನನ್ನೋದು ಈ ಬಂಜಾಯರ ಸಮಾಜ ಯಾವಾಗ ತೋರಿಸಿಕೊಟ್ಟಿಲ್ಲ. ಆದ್ರೆ ನಿನ್ನೆ ದಿವಸ ಬರೀ ಅದು ಕೇವಲ ಟ್ರೈಲರ್ ಮಾತ್ರ, ಇನ್ನು ಸಿನಿಮಾ ಬಾಕಿ, ಅಭಿ ಪಿಕ್ಚರ್ ಬಾಕಿ ಎಂದಂಗೆ ಅಲ್ಲಿವರೆಗೂ ಆ ಪಿಕ್ಚರ್ ಬಾಕಿ ದೊಡ್ಡವರೆಗೂ ಸರ್ಕಾರ ವೇಟ್ ಮಾಡಬಾರದು. ನಮ್ಗೆ ವಿಶ್ವಾಸ ಇದೆ, ಬಿಜೆಪಿ ಸರ್ಕಾರ ಯಾವುದು ಇಂತಹ ಕರಿತಕ್ಕೆ ಕೈ ಹಾಕಿರಲಿಲ್ಲ, ಈ ಸಲ ಹಾಕಿದೆ. ಅದು ಮುಂದಿನ ದಿನಮಾನಗಳಲ್ಲಿ ಇದನ್ನು ಕಡಾಖಂಡಿತವಾಗಿ ವಿರೋಧಿಸಿ ಎಲ್ಲ ಜಾತಿಗಳಲ್ಲಿ ಜಗಳ ಹಚ್ಚುವಂತ ಕೆಲಸವನ್ನು ತೆಗೆದು ಸಮಾನವಾಗಿ ಸರ್ಕಾರದ ಯೋಜನೆಯನ್ನು ಕೊಟ್ಟು ನಮ್ಮೆಲ್ಲ ಜಾತಿಗಳನ್ನ ಒಂದುಗೂಡಿಸಿ ಇದನ್ನ ರದ್ದುಗೊಳಿಸಿ ಸಮಾನ ಮಾಡಬೇಕಂತೇಳಿ ನಮ್ಮೊಂದು ಶಿಫಾರಸು ಹಿಂಪಡೆದಿದ್ದರೆ ಮುಂದಿನ ತಮ್ಮ ಪಾಲನೆ ಮಾಡದೆ ಭ್ರಷ್ಟ ಸರ್ಕಾರ ಇವತ್ತು ತಮ್ಮ ಭ್ರಷ್ಟತೆಯನ್ನು ತೋರಿಸ್ಕೊಟ್ರು. ಅದಕ್ಕೆ ಬೇರೆ ಬೇರೆ ಜಿಲ್ಲಾದಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡಲಿಲ್ಲ. ಇನ್ನು ಈ ಮೀಸಲಾತಿ ಅಂತ ಹೇಳ್ತಾರೆ, ಮೀಸಲಾತಿಯನ್ನ ಕೊಟ್ಟವರು 1923 ಚಾಮರಾಜ ಮೈಸೂರು ಕೃಷ್ಣದೇವರಾಜ ಒಡೆಯರ್, ಮೈಸೂರು ರಾಜರು ಅವರೇ ಕೊಟ್ಟಾರ. ಅವಾಗ ಬಂಜಾರರಿಗೆ ಮೀಸಲಾತಿಯನ್ನು 1923 ಕೊಟ್ಟಿದ್ದಾರೆ. ಅವಾಗ ದಕ್ಷಿಣ ಕರ್ನಾಟಕ ಮಾತ್ರ ಕೊಟ್ಟಿದ್ರು, ಉತ್ತರ ಕರ್ನಾಟಕ ಕೊಟ್ಟಿರಲಿಲ್ಲ. ಉತ್ತರ ಕರ್ನಾಟಕ ಭಾಗದ ಜನ, ಲಂಬಾಣಿ ಜನ, ಭೂಮಿ ಕೊಳಚೆ ಕೊರಮ ಇವರಿಗೆ ಆ ಮೀಸಲಾತಿ ಒದಗಿರಲಿಲ್ಲ. ಆ ಮೀಸಲಾತಿ ಒದಗಿದ್ದೆ 1976 ಕೆ ಟಿ ರಾಠೋಡ್ ಅವರು ಮತ್ತು ಎಲ್ ಆರ್ ನಾಯಕರು ಕೂತ್ಕೊಂಡು ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ, ದೇವರಾಜ ಅರಸ ಮುಖ್ಯಮಂತ್ರಿ ಇದ್ದಾಗ ನಮ್ಮನ್ನ ಈ ಮೀಸಲಾತಿ ಎಲ್ಲ ಹಾಕಿದ್ರು. ನಾವು ಬಹಳ ಅಂದ್ರೆ ಎಷ್ಟಾಯ್ತು ಇವತ್ತು 30-35 ವರ್ಷ ಆದ್ರು ನಾವು ಮೀಸಲಾತಿ ತಗೊಳಕ್ಕೆ. ಅದಕ್ಕೆ ಸರ್ಕಾರದಿಂದ ನಾವು ಮನವಿ ಮಾಡ್ಕೋತೀವಿ, ತಮ್ಮ ಏನ್ ಕೇಂದ್ರ ಸರ್ಕಾರಕ್ಕೆ ಏನು ಕೊಟ್ಟಿದಾರಲ್ಲ ವಾಪಸ್ ಅಂತ ತಕ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ ಅಂತ ಹೇಳಿ. ನನ್ನ ಹೆಸರು ಮಲ್ಲಿಕಾರ್ಜುನ ನಾಯಕ್, ಬಂಜಾರ ಸಮಾಜದ ಮುಖಂಡರು, ವಕೀಲರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಗೋಲ್ಡ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್ ಶರ್ಟಿಂಗ್, ಸ್ಯಾರೀಸ್, ಡ್ರೆಸ್ ಮೆಟೀರಿಯಲ್, ಮದುವೆ ಸಮಾರಂಭಗಳ ಹಾಗೂ ಎಲ್ಲ ತರಹದ ಲೇಡೀಸ್ ಜೆಂಟ್ಸ್ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಆರ್ ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣದ ಎದುರುಗಡೆ, ಹೊಮನಾಬಾದ.